ನಾನು ಬರ್ತೀನಿ ಕಣ ನಾಳೆ ಆಫೀಸ್ ಅಲ್ಲಿ ಸಿಗ್ತೀನಿ ಆಯ್ತಪ್ಪ ನಾನು ಹೇಳಿದ ಮರಿಬೇಡ ಮರಿಯಲ್ಲ ಏ ರಾಮು ಇವನೇಪ್ಪ ನಮ್ಮ ಅಕ್ಕನ ಮಗ ರಾಮು ಅಂತ ಶ್ರೀಕಂಠ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಆ ನನಗೆ ಅರ್ಜೆಂಟ್ ಕೆಲಸ ಇದೆ ನಾಳೆ ಸಿಗ್ತೀನಿ ಅಮ್ಮ ಆಟಕ್ಕೆ ಹೋಗ್ತೀನಿ ಈಗ ಬಂದ್ಬಿಡ ತಗೋ ರಾಮು ಕಾಫಿ ನನಗೆಲ್ಲ ಕಾಫಿ ಏನ್ರಿ ಇದು ಬೆಡ್ ಕಾಫಿ ಆಯ್ತು ಚೇರ್ ಕಾಫಿ ಆಯ್ತು ಶ್ರೀಕಂಠ ಬೇಡ ಅಂತಿದ್ದು ನಿಮಗೆ ಸುರ್ದಿದ್ದಾಯ್ತು ನಿಮ್ಮದೇ ಹೊಟ್ಟೆನೋ ಕನ್ನ ಮಾಡಿ ಕಟ್ಟೆನೋ ನನಗಂತೂ ಸಾಕಾಗಿ ಹೋಗಿದೆ ಒಳ್ಳೆ ದನ ಕಲ್ಗೆ ಸುರ್ದಾಗೆ ನಿಮ್ಮ ಕಾಫಿ ಸುರ್ದು ಸುರ್ದು ಅವಕ್ಕೆ ಸುರ್ದಷ್ಟೇ ಹೆಚ್ಚಿಗೆ ಹಾಲಾದ್ರೂ ಸಿಗುತ್ತೆ ನಿಮಗೆ ಸುರ್ದ್ರೆ ಏನು ಬಂತು ಪ್ರಯೋಜನ ತಗಳಪ್ಪ ಒಂದು ಮಗು ಆಗಿದೆ ತಡ ನಿಷ್ಪ್ರಯೋಜಕನಾಗ್ಬಿಟ್ಟೆ ಕಾಫಿ ಕುಡಿದ್ರೆ ಮೂಡ್ ಬರುತ್ತೆ ಕಣೆ ಹಾಲ್ ಕೊಡ್ಲಿಕ್ಕೆ ಆಗದಿದ್ರು ಬೇರೆ ಏನಾದರೂ ಕೊಡಬಹುದು ಯಾರಿದ್ದಾರೆ ಯಾರಿಲ್ಲ ಅನ್ನೋ ಪರಿಜ್ಞಾನ ಇಲ್ವಲ್ಲ ನಿಮಗೆ ಖಾಲಿ ತಲೆ ಕಾಮಣ್ಣನ ಕಾರ್ಖಾನೆ ಅನ್ನಹಾಗೆ ಇದ್ದೇಲಿ ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡ ಬನ್ನಿ ನಂಗೆ ಹೋಗಕ್ಕೆ ಪುರ್ಸತ್ತು ಇಲ್ಲ ಬ್ಯಾಗ್ ತರ್ತೀನಿ ಈ ಹೆಂಗಸರೇ ಹೀಗೆ ಗಂಡಂದ್ರೆ ಸುಮ್ಮನೆ ಕೂತಿರೋದು ಅವರಿಗೆ ನೋಡಕ್ಕೆ ಆಗಲ್ಲ ಅವರ ಮೈಯಲ್ಲ ಬೆಂಕಿ ಇಳುತ್ತೆ 24 ಗಂಟೆ ನಾವು ಕತ್ತೆ ತರ ದೂಡಿತಾನೆ ಇರಬೇಕು ನೋಡಪ್ಪ ರಾಮು ನಿಮ್ಮ ಅತ್ತೆ ಅಂತ ಹೆಂಡತಿನ ಖಂಡಿತ ಕಟ್ಕೋಬೇಡ ನೀನೇ ನೋಡ್ತಿದ್ದೀಯಲ್ಲ ನಾನು ಅನುಭವಿಸ್ತಾ ಇರೋದನ್ನ ಕೋತಿ ತಾನ್ ಕೇಳೋದಲ್ದೆ ಮನನೆಲ್ಲ ಕೆಡಿಸ್ತಂತೆ ಚಿನ್ನದಂತ ಹುಡುಗನ ನಿಮ್ಮ ಸಹವಾಸ ಮಾಡಿಸಿ ಕೆಡಿಸ್ಬೇಡಿ ತಗೊಳ್ಳಿ ಓಹ್ ಲಕ್ಷ್ಮೀ ನಾರಾಯಣರ ತರ ಒಟ್ಟಿಗೆ ಶುಕ್ರವಾರ ದಿನ ನಮ್ಮನೆ ಬಂದಿದ್ದೀರಲ್ಲ ಏನ್ ಸಮಾಚಾರ ಸರ್ ನಿಮ್ಮ ಮಾತಲ್ಲ ಬೆರಿ ಪೋಕ ನಿಮಗೆ ಕೋಪ ಇದ್ರೆ ನನ್ನ ಕೆನ್ನೆ ಮೇಲೆ ಎರಡು ಏಟ್ ಹೊಡಿರಿ ಆದ್ರೆ ಈ ರೀತಿ ವರ್ಸ್ಟ್ ಜೋರಿ ಮಾಡೋದು ನನ್ನ ಕೈಯಲ್ಲಿ ತಡ್ಕೊಳಕ್ ಆಗೋದಿಲ್ಲ ಏನ್ ಸುಂದ್ರಿ ಬಂದಿದ್ದು ಆಂಟಿ ನಿಮ್ಮ ಕೆಂಪ್ ರೇಷ್ಮೆ ಬ್ಲೌಸ್ ಬೇಕಿತ್ತು ಬಾ ಕೊಡ್ತೀನಿ ಅಲ್ವೇ ಅವಳ ಬ್ಲೌಸ್ ನಿನಗೆಲ್ಲ ಆಗುತ್ತೆ ಏನೋ ನಾಲ್ಕಾರು ದಿವಸ ಪಂಪ್ ಹೊಡೆದು ಗಾಳಿ ತುಂಬಿಸಿದ್ರೆ ಆಗುತ್ತೋ ಏನೋ ಹೋಗಿ ಅಂಕಲ್ ನಿಮ್ಗೆ ಯಾವಾಗ್ಲೂ ತಮಾಷೆನೆ ನನ್ನ ತಾಯಿ ಮದುವೆಗೆ ಹೋಗಕ್ ಬೇಕಾಗಿತ್ತು ಇನ್ನು ಸ್ವಲ್ಪ ನೀವು ಇಲ್ಲೇ ಇದ್ದೆ ಮನೆ ಮನ ಬೀದಿ ಪಾರಾಗುತ್ತೆ ನಡೀರಿ ಮಾರ್ಕೆಟ್ಗೆ ಅಂದ ಹಾಗೆ ಇವರೇನ ಊರಿಂದ ಬಂದವರು ಹೌದು ನಮ್ಮ ಅಕ್ಕನ ಮಗ ರಾಮು ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇವನಿಗೂ ಮದುವೆ ಮಾಡ್ಬೇಕು ಅಂತಿದ್ದಾರೆ ಮದುವೆ ಮಾಡ್ಕೋಬಹುದು ಆದ್ರೆ ಸುಂದರವಾದ ಹುಡುಗಿಯರು ಸಿಕ್ಬೇಕಲ್ಯ ಹೌದೌದು ಸುಂದರವಾದ ಹುಡುಗಿಯರೇ ಕಣ್ಣಿ ಬಿಡ್ತಾ ಇಲ್ಲ ಇದಿದ್ರೆ ಅದಿರಲ್ಲ ಅದಿದ್ರೆ ಇದಿರಲ್ಲ ಎರಡು ಇದೆ ತಲೆ ಸರಿರಲ್ಲ ಅಂದ ಹಾಗೆ ಬಂದ ವಿಷಯ ಹೇಳೋದಕ್ಕೆ ಮರ್ತೋಯ್ತು ನಿಮ್ಮ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಮಿಸ್ಸಸ್ ಅವರ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಒಳ್ಳೆ ಬ್ಯೂಟಿಫುಲ್ ಹುಡುಗಿಯರಿದ್ರೆ ಹೇಳ್ತೀರಾ ನಾನು ಹೆಣ್ಣು ಹುಡುಕ್ತಿದ್ದಾಗ ಇದ್ದ ಹುಡುಗಿರ್ಗೆಲ್ಲ ಮದುವೆ ಆಗಿ ಮಗು ಆಗಿದೆ ಅವರಾಗಲ್ಲ ಏನೇ ಸರ್ ನಿನ್ನ ಕ್ಲಾಸ್ಮೇಟ್ಸ್ ಯಾರಾದ್ರೂ ಮದುವೆ ಆಗಿದೆ ಉಳ್ಕೊಂಡಿದಾರೇನೆ ಇಲ್ಲ ನೀವೇನು ಯೋಚನೆ ಮಾಡಬೇಡಿ ಮಿಸ್ ನಾಯರ್ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ವಿಚಾರಿಸ್ತೀನಿ ಅವ್ರು ನೋಡ್ಬಿಟ್ಟಿರೋ ಹೆಣ್ಣಿದೆ ಕೇಳ್ತೀನಿ ಅವ್ರಿಗಿನ್ನೂ ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ರೆ ಖಂಡಿತ ನಿಮಗೆ ತೋರಿಸ್ತೀನಿ ಅಷ್ಟು ಮಾಡಿ ನಾನು ಇನ್ನು ಬರ್ತೀನಿ ನಾನು ಬರ್ತೀನಿ ಸರ್ ಆಹಾ ಇದರಲ್ಲೂ ಹುಡುಗಿಯರ ವರ್ಣನೆ ಅದೇ ರೀತಿ ಕುಂಭಕುಚ್ಚ ತೊಂಡೆ ತುಟ್ಟಿ ಆಹಾ Thank you.
ಈ ಲೈಬ್ರರಿಯಲ್ಲಿ ಇರೋದೆಲ್ಲ ಡಬ್ಬ ಪುಸ್ತಕಗಳೇ. ಇಲ್ಲಿರೋರೆಲ್ಲ ಡಬ್ಬಗಳೇ. ಈ ಮಾಡಿ ಹೋಗಿ ಹತ್ತತ್ರ 4 ತಿಂಗಳಾತು, ಒಂದು ಕಾಗದ ಹಾಕಿಲ್ಲ. ತಿಂಗಳ ತಿಂಗಳ ದುಡ್ಡು ಕಳಿಸುತ್ತೆ, ಕ್ಷೇಮ ಸಮಾಚಾರಕ್ಕೆ ಎರಡು ಅಕ್ಷರ ಬರಿಬೇಕು ಅನ್ನೋ ಬುದ್ಧಿ ಇಲ್ಲ ಇದಕ್ಕೆ. ನಂಗೆ ಗೊತ್ತಿತ್ತು ಹೀಗಾಗತ್ತೆ ಅಂತ. ರಾಮು ಈಗಿನ ಕಾಲದ ಹುಡುಗ, ಇಂಥವು ಬೆಂಗಳೂರಿನ ಥಳಕಿನ ರುಚಿ ನೋಡಿದ್ಮೇಲೆ ಹಳ್ಳಿನ ಮರ್ತೇ ಬಿಡ್ತಾವೆ. ನೀ ಅವನ್ನ ಕಳಿಸ್ಲೇಬಾರ್ದಿತ್ತು. ನಾನೇ ಒಂದ್ಸಲ ಬೆಂಗಳೂರಿಗೆ ಹೋಗಿ ಏನಾಗಿದೆ ನೋಡ್ಕೊಂಡ್ಬರ್ತೀನಿ. ನೀನೇನ್ ಯೋಚನೆ ಮಾಡ್ಬೇಡ ಸೀತಾ. ಅವನು ಬರೋಲ್ಲ ಅಂದ್ರು ನೀನೊಂದ್ಸಲ ಅವನ್ ದನದ ರೀತಿ ಎಳ್ಕೊಂಬಂದಿರ್ಲಿಲ್ವಾ, ಹಾಗೆ ಅವನ್ ಎಳ್ಕೊಂಬಂದು ನಿನ್ ಜೊತೆ ಮದುವೆ ಮಾಡಿನೇ ವಾಪಸ್ ಕಳ್ಸೋದು. ಏನಾಯ್ತೆ ಸೀತಾ?